ಅಕ್ಟೋಬರ್ 1ಗೆ KCET ರಿವೈಸ್ ರ್ಯಾಂಕಿಂಗ್ ಬರುತ್ತೆ ಅಂತ ಎಲ್ರಿಗೂ ಗೊತ್ತು. ಬಟ್ ಇವಾಗ ತುಂಬ ಜನ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಡೌಟ್ ಶುರು ಆಗಿದೆ. ಸೊ ಅವರು ಬೇರೆ ಬೇರೆ ಥರ ಕೇಳ್ತಿದ್ದಾರೆ. ಸೊ ಹಾಗಾಗಿ ನಾವು ಈ ವಿಡಿಯೋದಲ್ಲಿ ಆ ಎಲ್ಲ ಡೌಟ್ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಅದರಲ್ಲಿ ಫಸ್ಟ್ ಬಂದುಬಿಟ್ಟು ಇವಾಗ KCET ರ್ಯಾಂಕಿಂಗ್ ಹೊಸ ರ್ಯಾಂಕಿಂಗ್ ಬಂದರೆ ಎಲ್ಲ ವಿದ್ಯಾರ್ಥಿಗಳದ್ದು ರ್ಯಾಂಕ್ ಚೇಂಜ್ ಆಗುತ್ತಾ ಅಥವಾ ಓನ್ಲಿ ರಿಪ್ಯೂಟರ್ಸ್ ವಿದ್ಯಾರ್ಥಿಗಳದ್ದು ರ್ಯಾಂಕ್ ಚೇಂಜ್ ಆಗುತ್ತಾ ಅಂತ ಕೇಳ್ತಾ ಇದ್ದೀವಿ. ಸೊ ಇದಕ್ಕೆ ಆನ್ಸರ್ ಹೇಳೋದಾದರೆ, ಸೊ ಇವಾಗ ಎಲ್ಲ ವಿದ್ಯಾರ್ಥಿಗಳದ್ದು ರ್ಯಾಂಕ್ ಚೇಂಜ್ ಆಗುತ್ತೆ. ಸೊ ಯಾಕಂತೇಳಿದರೆ, ಇದಕ್ಕಿಂತ ಮುಂಚೆ ನಮಗೆ ರ್ಯಾಂಕ್ ಕೊಟ್ಟಿದ್ದು ಫ್ರೆಶರ್ ವಿದ್ಯಾರ್ಥಿಗಳಿಗೆ KCET ಮತ್ತು PUC ಮಾರ್ಕ್ಸ್ನ ಗಜನೆ ಮಾಡಿಕೊಂಡು ರ್ಯಾಂಕ್ನ ಕೊಟ್ಟಿದ್ರು. ಬಟ್ ರಿಪ್ಯೂಟರ್ಸ್ ವಿದ್ಯಾರ್ಥಿಗಳಿಗೆ ಓನ್ಲಿ CET ಮಾರ್ಕ್ಸ್ನ ಗಜನೆ ಮಾಡಿಕೊಂಡು ರ್ಯಾಂಕಿಂಗ್ನ ಕೊಟ್ಟಿದ್ರು. ಬಟ್ ಇವಾಗ ಕೋರ್ಟ್ದು ಫೈನಲ್ ಜಜ್ಮೆಂಟ್ ಬಂದ ನಂತರ KCET ರಿಪ್ಯೂಟರ್ಸ್ ವಿದ್ಯಾರ್ಥಿಗಳಿಗೆ ಹೊಸದಾಗಿ ರ್ಯಾಂಕಿಂಗ್ನ ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ. ಸೊ ಒಂದ್ವೇಳೆ ಇವಾಗ 24,000 ಪ್ಲಸ್ ಸ್ಟೂಡೆಂಟ್ದು ರ್ಯಾಂಕಿಂಗ್ ಚೇಂಜ್ ಆದರೆ ಇವಾಗ ಫ್ರೆಶರ್ ವಿದ್ಯಾರ್ಥಿಗಳದ್ದು ಕೂಡ ರ್ಯಾಂಕಿಂಗ್ ಚೇಂಜ್ ಆಗುತ್ತೆ. ಸೊ ಯಾಕಂತ ಹೇಳಿದ್ರೆ, ಇವಾಗ 1 or 2 ವಿದ್ಯಾರ್ಥಿಗಳದ್ದು ಅಥವಾ ಸ್ಟೂಡೆಂಟ್ದು ರ್ಯಾಂಕಿಂಗ್ ಚೇಂಜ್ ಆದರೆ ಅವರಿಗೆ ಅಲ್ಟರ್ನೇಟ್ ರ್ಯಾಂಕಿಂಗ್ನ ಕೊಡ್ಬೋದು. ಸೊ ಬಟ್ ಇವಾಗ 24,000 ಪ್ಲಸ್ ಸ್ಟೂಡೆಂಟ್ದು ರ್ಯಾಂಕಿಂಗ್ ಚೇಂಜ್ ಆದರೆ ಅವರಿಗೆ ಅಲ್ಟರ್ನೇಟ್ ರ್ಯಾಂಕಿಂಗ್ನ ಕೊಡೋಕ್ಕಾಗಲ್ಲ. ಸೊ ಹಾಗಾಗಿ ಈ ಎಲ್ಲ ವಿದ್ಯಾರ್ಥಿಗಳು ಸೊ ಫ್ರೆಶರ್ ವಿದ್ಯಾರ್ಥಿಗಳ ಜೊತೆಗೆ ಮಿಕ್ಸ್ ಆಗ್ತಾರೆ. ಸೊ ಇವಾಗ ಹೊಸದಾಗಿ ರ್ಯಾಂಕಿಂಗ್ನ ಕ್ಯಾಲ್ಕುಲೇಟ್ ಮಾಡಿದ ನಂತರ, ಅವ್ರದ್ದು ಮಾರ್ಕ್ಸ್ ಪ್ರಕಾರ ರ್ಯಾಂಕಿಂಗ್ ಹೊಸ ರ್ಯಾಂಕಿಂಗ್ ಬಂದ ನಂತರ, ಸೊ ಈ ಎಲ್ಲ ರ್ಯಾಂಕಿಂಗ್ ಫ್ರೆಶರ್ ವಿದ್ಯಾರ್ಥಿಗಳದ್ದು ಜೊತೆ ಮಿಕ್ಸ್ ಮಾಡ್ತಾರೆ. ಸೊ ಆ ಪ್ರಕಾರ ಇವ್ರದ್ದು ಯಾವ ಪ್ಲೇಸಲ್ಲಿ ಬರುತ್ತೆ, ಯಾವ ಪ್ಲೇಸಲ್ಲಿ ಇವ್ರದ್ದು ರ್ಯಾಂಕಿಂಗ್ ಬರುತ್ತೆ, ಸೊ ಆ ಪ್ಲೇಸ್ ಪ್ರಕಾರ ಆ ಒಂದು ರ್ಯಾಂಕಿಂಗ್ ಪ್ರಕಾರ ನಮಗೆ ಹೊಸ ರ್ಯಾಂಕಿಂಗ್ ಸಿಗುತ್ತೆ. ಸೊ ಇವಾಗ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಸೊ ಇವಾಗ ಫ್ರೆಶರ್ ವಿದ್ಯಾರ್ಥಿಗಳಿಗೆ ಯಾವುದೇ ಥರದ್ದು ಹೊಸ ರ್ಯಾಂಕಿಂಗ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇಲ್ಲ. ಸೊ ಅವ್ರದ್ದು ಏನು ಇದಕ್ಕಿಂತ ಮುಂಚೆ ಯಾವ ಥರ ಮಾರ್ಕ್ಸ್ ಇತ್ತು, ಸೊ ಅದೇ ಥರ ಇರುತ್ತೆ. ಬಟ್ ಇವಾಗ ರಿಪ್ಯೂಟರ್ಸ್ ವಿದ್ಯಾರ್ಥಿಗಳಿಗೆ ಅಷ್ಟೇ ರ್ಯಾಂಕಿಂಗ್ನ ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ. ಸೊ ಒಂದು ಫೈನಲ್ ರ್ಯಾಂಕಿಂಗ್ ಬಂದ ನಂತರ ಈ ಎಲ್ಲ ರ್ಯಾಂಕಿಂಗ್ನ ಫ್ರೆಶರ್ ವಿದ್ಯಾರ್ಥಿಗಳ ಜೊತೆಗೆ ಮಿಕ್ಸ್ ಮಾಡ್ತಾರೆ. ಸೊ ಮಿಕ್ಸ್ ಮಾಡಿದ ನಂತರ ಅಸೆಂಡಿಂಗ್ ಆರ್ಡರಲ್ಲಿ ಅದನ್ನು ಅರೇಂಜ್ ಮಾಡ್ತಾರೆ. ಸೊ ಅದಾದಮೇಲೆ ನಮಗೆ ಹೊಸ ರ್ಯಾಂಕಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ಅದಾದ ನೆಕ್ಸ್ಟಾಗಿ ಬಂದು ಇವಾಗ ಕೆಲವರಿಗೆ ಡೌಟ್ ಬರ್ಬೋದು, ಸೊ ಇದಕ್ಕಿಂತ ಮುಂಚೆ ನಮಗೆ 29 ಸೆಪ್ಟೆಂಬರ್ಗೆ ರ್ಯಾಂಕಿಂಗ್ನ ಕೊಡ್ತೀವಿ ಅಂತ ಹೇಳಿದ್ರು, ಬಟ್ ಯಾಕೆ ಲೇಟ್ ಆಗಿದೆ ಹಂಗಂತ. ಸೊ ಇದಕ್ಕೆ ಆನ್ಸರ್ ಹೇಳೋದಾದರೆ, ಸೊ ಇವಾಗ ನಾರ್ಮಲೈಸೇಷನ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳ್ತಾ ಇದೆ ರಿಪ್ಯೂಟರ್ಸ್ ವಿದ್ಯಾರ್ಥಿಗಳದ್ದು. ಸೊ ಏನು ಹೊಸದಾಗಿ ಇದು ರ್ಯಾಂಕಿಂಗ್ನ ಕ್ಯಾಲ್ಕುಲೇಟ್ ಮಾಡಬೇಕಲ್ಲ, ಅದಕ್ಕೆ ಜಾಸ್ತಿ ಟೈಮ್ ತೊಗೊಳ್ತಾ ಇದೆ. ಸೊ ಹಾಗಾಗಿ ಇವಾಗ 29 ಬದಲಿಗೆ ಅಕ್ಟೋಬರ್ 1ಗೆ ನಮಗೆ ಹೊಸ ರ್ಯಾಂಕಿಂಗ್ ಬರುತ್ತೆ. ಅದಂದ್ರೆ ನೆಕ್ಸ್ಟ್ ಡೌಟ್ ಬಂದುಬಿಟ್ಟು, ಸೊ ಕೆಲವರು ಕೇಳ್ತಾ ಇದ್ರಿ, ಸೊ ಇವಾಗ ಎಲ್ಲ ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಚೇಂಜ್ ಆದರೆ ಯಾವ ಕೋರ್ಸ್ದು ರ್ಯಾಂಕ್ ಚೇಂಜ್ ಆಗುತ್ತೆ ಹಂಗಂತ. ಸೊ ನಿಮಗೆ ಕೂಡ ಇವಾಗ ಆಲ್ರೆಡಿ ಗೊತ್ತಿರ್ಬೋದು, ಸೊ ನೀವು ಬೇರೆ ಬೇರೆ ಕಡೆ ನೋಡಿರ್ಬೋದು ಈ ಒಂದು ಇನ್ಫಾರ್ಮೇಷನ್ನ. ಸೊ ಇದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಓನ್ಲಿ ಇಂಜಿನಿಯರ್ ರ್ಯಾಂಕಿಂಗ್ ಅಷ್ಟೇ ಚೇಂಜ್ ಆಗುತ್ತೆ, ಬಟ್ ಬೇರೆ ಯಾವುದೇ ಕೋರ್ಸ್ದು ರ್ಯಾಂಕಿಂಗ್ ಚೇಂಜ್ ಆಗಲ್ಲ ಅಂತ ಹೇಳಾಗಿದೆ. ಸೊ ಇವಾಗ ಈ ಪ್ರಕಾರ ಏನು ಆಗಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಅವರು ಎಕ್ಸಾಕ್ಟ್ ಇನ್ಫಾರ್ಮೇಷನ್ನ ಕೊಟ್ಟಿಲ್ಲ. ಸೊ ಇವಾಗ ನನಗನ್ಸೋ ಪ್ರಕಾರ ಮತ್ತು CET ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ಪ್ರಕಾರ ಯಾವ್ಯಾವ ಕೋರ್ಸ್ದು ರ್ಯಾಂಕಿಂಗ್ನ ಅಲರ್ಟ್ ಮಾಡಬೇಕಾದ್ರೆ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮತ್ತು CET ಮಾರ್ಕ್ಸ್ನ ಕನ್ಸಿಡರ್ ಮಾಡಿ ರ್ಯಾಂಕಿಂಗ್ನ ಅಲರ್ಟ್ ಮಾಡಿದರು ಇದಕ್ಕಿಂತ ಮುಂಚೆ, ಆ ಎಲ್ಲ ಕೋರ್ಸ್ದು ರ್ಯಾಂಕಿಂಗ್ ಇವಾಗ ಚೇಂಜ್ ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು ಯಾವ ಕೋರ್ಸ್ಗೆ ಯಾವ ಥರ ರ್ಯಾಂಕಿಂಗ್ನ ಯಾವ ಥರ ಸಬ್ಜೆಕ್ಟ್ ಮಾರ್ಕ್ಸ್ನ ಕನ್ಸಿಡರ್ ಮಾಡಿಕೊಂಡು ರ್ಯಾಂಕಿಂಗ್ನ ಅಲರ್ಟ್ ಮಾಡಿದಾರೆ ಹಂಗಂತ. ಸೊ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದರೆ KCET ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಅಲ್ಲಿ ನಿಮಗೆ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ಹಾಗೆಯೇ ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಸೊ ಸಪ್ರೇಟ್ ಎಲ್ಲ ಕೋರ್ಸ್ದು ಯಾವ ರ್ಯಾಂಕಿಂಗ್ ಚೇಂಜ್ ಆಗ್ಬೋದು ಮತ್ತು ಯಾವುದು ಕೋರ್ಸ್ದು ರ್ಯಾಂಕ್ ಚೇಂಜ್ ಆಗಲ್ಲ ಅಂತ. ಸೊ ಆ ಒಂದು ಇನ್ಫಾರ್ಮೇಷನ್ ನಮಗೆ ಬೇಕಿದೆ, ನಮ್ಮ ಚಾನಲಲ್ಲಿ ಆ ಒಂದು ವಿಡಿಯೋ ಸಿಗುತ್ತೆ, ಅದನ್ನು ಕೂಡ ನೀವು ನೋಡ್ಕೋಬೋದು. ಇವಾಗೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಲ್ಲ, ಓನ್ಲಿ ಇಂಜಿನಿಯರಿಂಗ್ ರ್ಯಾಂಕ್ ಅಷ್ಟೇ ಚೇಂಜ್ ಆಗುತ್ತೆ, ಬೇರೆ ರ್ಯಾಂಕ್ ಚೇಂಜ್ ಆಗಲ್ಲ ಅಂತ. ಸೊ ಇದು ನನಗೆ ತಪ್ಪಂತ ಅನಿಸುತ್ತೆ. ಸೊ ಏನೇ ಇದ್ರೂ ಕೂಡ ಇದ್ರ ಬಗ್ಗೆ ನಾವು ಜಾಸ್ತಿ ಡಿಸ್ಕಸ್ ಮಾಡೋದು ಬೇಡ. ಸೊ ಹೊಸ ರ್ಯಾಂಕಿಂಗ್ ಬಂದಾಗ ನಮಗೆ ಅಲ್ಲಿ ಗೊತ್ತಾಗುತ್ತೆ. ಮತ್ತು ಇವಾಗ ನಾವು ಇದ್ರ ಬಗ್ಗೆ ಯೋಚನೆ ಮಾಡಿದ್ರು ಕೂಡ ಅದು ಏನು ಯೂಸ್ ಇಲ್ಲ. ಸೊ ಅವರು ಯಾವ ಥರ ಡಿಸೈಡ್ ಮಾಡಿರ್ತಾರೆ ಮತ್ತು ಒಂದು ಫಾರ್ಮುಲಾ ಅದು ಏನು ಮಾಡಿರ್ತಾರಲ್ಲ ಯಾವ ಥರ ರ್ಯಾಂಕಿಂಗ್ನ ಅಲರ್ಟ್ ಮಾಡಬೇಕಂತ, ಅದೇ ಥರ ಆಗುತ್ತೆ. ಮತ್ತು ಹಾಗೆಯೇ KE ಕಡೆಯಿಂದ ಕೂಡ ಇದ್ರ ಬಗ್ಗೆ ಎಕ್ಸಾಕ್ಟ್ ಇನ್ಫಾರ್ಮೇಷನ್ನ ಕೊಟ್ಟಿಲ್ಲ. ಸೊ ಹಾಗಾಗಿ ನೀವು ಇದ್ರ ಬಗ್ಗೆ ಏನು ಜಾಸ್ತಿ ಟೆನ್ಷನ್ ತೊಗೋಬೇಡಿ, ಜಸ್ಟ್ ರಿಸಲ್ಟ್ಗೋಸ್ಕರ ವೇಟ್ ಮಾಡಿ. ಅನಂತರ ನೆಕ್ಸ್ಟಾಗಿ ಬಂದು ಇವಾಗ ಹೊಸ ರ್ಯಾಂಕಿಂಗ್ ಅಕ್ಟೋಬರ್ 1ಗೆ ಬಂದರೆ KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಹಂಗಂತ. ಸೊ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದ ಪ್ರಕಾರ ಅಕ್ಟೋಬರ್ 3ರಿಂದ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ಬೋದು ಅಂತ ಹೇಳಿದ್ದಾರೆ. ಬಟ್ ನನಗೆ ಅನಿಸೋ ಪ್ರಕಾರ, ನನ್ನ ಒಪಿನಿಯನ್ ಪ್ರಕಾರ ಅಕ್ಟೋಬರ್ 3ರಿಂದ ಈ ಒಂದು KCET ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಲ್ಲ ಅಂತ ನನಗನ್ಸುತ್ತೆ. ಸೊ ಯಾಕಂತ ಹೇಳಿದ್ರೆ, ರಿಸಲ್ಟ್ ಬಂದಮೇಲೆ ಸೊ ಸ್ವಲ್ಪ ದಿನ ಅವರಿಗೆ ಬೇಕಾಗುತ್ತೆ. ಸೊ ಮುಂದಿನ ಪ್ರೊಸೆಸ್ನ ಸ್ಟಾರ್ಟ್ ಮಾಡೋಕ್ಕೆ ಸ್ವಲ್ಪ ದಿನ ಬೇಕು. ಸೊ ಹಾಗಾಗಿ ಇದಕ್ಕಿಂತ ಮುಂಚೆ ರಮ್ಯಾ ಮೇಡಮ್ ಅವರು ಹೇಳಿದ್ರು ಅಕ್ಟೋಬರ್ 5ರಿಂದ ನಾವು KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತ. ಸೊ ಮೇ ಬಿ ಪಾಸಿಬಲ್ ಆದರೆ ಅಕ್ಟೋಬರ್ 5ರಿಂದನೇ ಆಗ್ಬೋದು, ಬಟ್ ಅಕ್ಟೋಬರ್ 3ರಿಂದ KCET ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು ಪಾಸಿಬಿಲಿಟಿ ಕಡಿಮೆ ಕಾಣ್ತಾ ಇದೆ, ಚಾನ್ಸಸ್ ಕಡಿಮೆ ಕಾಣ್ತಾ ಇದೆ. ಆನಂತರ ಕೂಡ ಬಂದು ಅಕ್ಟೋಬರ್ 1ರಿಗೆ ನಂದು ರಿಸಲ್ಟ್ ಅನೌನ್ಸ್ ಆದರೆ ಸೊ ಯಾವ ಟೈಮ್ಗೆ ಅನೌನ್ಸ್ ಆಗ್ಬೋದು ಅಂತ ನಿನ್ನೆಯಿಂದ ತುಂಬ ಜನ ಕ್ವಶನ್ನೇ ಕೇಳ್ತಾಯಿದ್ರಿ.
ಸೊ ಇದಕ್ಕೆ ಆನ್ಸರ್ ಹೇಳೋದಾದರೆ, ಸೊ ಅಕ್ಟೋಬರ್ 1ಕ್ಕೆ 11 ಗಂಟೆ ಹೆಚ್ಚು ಕಡಿಮೆ ನಮ್ಮದು ರಿಸಲ್ಟ್ ಅನೌನ್ಸ್ ಆಗೋದು ಚಾನ್ಸಸ್ ಕಾಣ್ತಾ ಇದೆ. ಸೊ ಇದನ್ನು ಆಫಿಷಿಯಲಾಗಿ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ, ಬಟ್ ನನಗೆ ಅನಿಸೋ ಪ್ರಕಾರ ಹೇಳ್ತಾ ಇದ್ದೀನಿ. ಸೊ 11 ಗಂಟೆ ಹೆಚ್ಚು ಕಡಿಮೆ ಆಗ್ಬೋದು. ಸೊ ನಮ್ಮದು ರಿಸಲ್ಟ್ ಅನೌನ್ಸ್ ಆದಾಗ ಎರಡು ವೆಬ್ಸೈಟಲ್ಲಿ ನಾವು ರಿಸಲ್ಟ್ನ ಚೆಕ್ ಮಾಡ್ಕೋಬೋದು. ಒಂದು ಕೆ ವೆಬ್ಸೈಟಲ್ಲಿ ಲಿಂಕ್ನ ಬಿಡ್ತಾರೆ, ಅಲ್ಲಿಂದ ಕೂಡ ನಾವು ಚೆಕ್ ಮಾಡ್ಕೋಬೋದು. ಇನ್ನೊಂದು KCET.NIC.IN ಅಂತ. ಸೊ ಈ ಎರಡು ವೆಬ್ಸೈಟಲ್ಲಿ ನಮ್ಮದು ರಿಸಲ್ಟ್ ಸಿಗುತ್ತೆ. ಸೊ ನೀವು ಎಲ್ಲಿಂದ ಬೇಕಾದರೂ ಇದನ್ನು ಚೆಕ್ ಮಾಡ್ಕೋಬೋದು. ಸೊ ಐ ಹೋಪ್ ಇದುವರೆಗೆ ಕೊಟ್ಟ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿರ್ಬೋದು ಅನ್ಕೋತೀನಿ. ಒಂದು ವೇಳೆ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಮತ್ತು ಈ ಇನ್ಫಾರ್ಮೇಷನ್ನ ಬೇರೆ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರು ಕೂಡ ಇದ್ರ ಬಗ್ಗೆ ತಿಳ್ಕೊತಾರೆ. ಹಾಗೆಯೇ ಇದೇ ಥರ ನಿಮಗೆ ಫ್ಯೂಚರ್ ಕೂಡ ಎಲ್ಲ ಅಪ್ಡೇಟ್ ಬೇಕಂತ ಹೇಳಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೀ ಯು ನೆಕ್ಸ್ಟ್ ವೀಡಿಯೋ. ಟೇಕ್ ಕೇರ್.